ನ್ಯಾಯಬೆಲೆ ಅಂಗಡಿಗಳ ಮೇಲೆ ಸೂಚನಾ ಫಲಕವನ್ನು ಹಾಕಲು ಕೆಆರ್ಎಸ್ ಪಕ್ಷಾಗ್ರಹ. ಒಂದು ರೇಷನ್ ಕಾರ್ಡ್ಗೆ 10 ರೂ ಹಣ ವಸೂಲಿ ಮಾಡುವುದನ್ನು ನಿಲ್ಲಿಸಬೇಕು. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಎದುರು ಮಾಹಿತಿ ಫಲಕ ಅಳವಡಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಹಾರ ಇಲಾಖೆ ಶಿರಸ್ತೇದಾರ್ ನಟರಾಜ್ ಅವರ ಅನುಪಸ್ಥಿತಿಯಲ್ಲಿ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಲಾಯಿತು. ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಖಯ್ಯಂ ಮಾತನಾಡಿ, ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಎದುರು ಕಾರ್ಯನಿರ್ವಹಿಸುವ ಸಮಯ ಪಡಿತರ ವಿವರ ಹಾಗೂ ವಿತರಿಸುವ ದಿನದ ಮಾಹಿತಿಯ ಫಲಕ ಹಾಕಬೇಕು. ಆದರೆ ನಗರದ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ನಿಯಮ ಪಾಲಿಸುತ್ತಿಲ್ಲ ಎಂದು ಆರೋಪಿಸಿದರು. ಬಹುತೇಕ ಕಡೆ ಅಂಗಡಿಗಳು ಕಾರ್ಯನಿರ್ವಹಿಸುವ ಸಮಯ ಬೆಳಗ್ಗೆ 8 ರಿಂದ ಮಧ್ಯಾಹ್ನ 12 ಹಾಗೂ ಸಂಜೆ 4 ರಿಂದ ರಾತ್ರಿ 8ರವರೆಗೆ ಎಂದು ಗೋಡೆಗಳ ಮೇಲೆ ಬರೆಯಲಾಗಿದೆ. ಆದರೆ ಕೆಲವು ನ್ಯಾಯಬೆಲೆ ಅಂಗಡಿಗಳು ಸಮಯ ಪಾಲನೆ ಮಾಡುತ್ತಿಲ್ಲ. ಕಾನೂನು ಪ್ರಕಾರ ನಾಮಫಲಕ ಅಳವಡಿಸಿ ದಾಸ್ತಾನು ದರಪಟ್ಟಿ ಅಂಗಡಿ ಕಾರ್ಯನಿರ್ವಹಿಸುವ ಸಮಯ ಅಧಿಕಾರಿಗಳ ತಪಾಸಣಾ ಸಹಿ ಆಹಾರ ಪದಾರ್ಥಗಳ ಮಾದರಿ ಆಹಾರ ಇಲಾಖೆಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ಉಚಿತ ಸಹಾಯವಾಣಿ ಸಂಖ್ಯೆ ನ್ಯಾಯಬೆಲೆ ಅಂಗಡಿಯ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಾಮಫಲಕದಲ್ಲಿ ನಮೂದಿಸಬೇಕು ಎಂದು ಆಗ್ರಹಿಸಿದರು. ನ್ಯಾಯಬೆಲೆ ಅಂಗಡಿ ಮಾಲೀಕರು ಒಂದು ರೇಷನ್ ಕಾರ್ಡ್ಗೆ 10 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೆಲವರು ಕೆಆರ್ಎಸ್ ಪಕ್ಷದವರ ಗಮನಕ್ಕೆ ತಂದಿದ್ದಾರೆ. ಇದರ ಬಗ್ಗೆಯೂ ಅಧಿಕಾರಿಗಳು ಗಮನ ಹರಿಸಬೇಕು. ಹಣ ವಸೂಲಿ ಮಾಡುವುದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಅಬ್ದುಲ್ ಖಯ್ಯಂ ಎಚ್ಚರಿಸಿದರು. ಜಿಲ್ಲಾಧ್ಯಕ್ಷ ಶಿವಾರೆಡ್ಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ, ತಾಲೂಕಾ ಕಾರ್ಯದರ್ಶಿ ವಿಶ್ವನಾಥ್, ನಗರ ಘಟಕ ಅಧ್ಯಕ್ಷ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್, ಮಹಬೂಬ್ ಪಾಷಾ, ಇನಾಯತ್ ಜಮೀರ್ ಪಾಷಾ, ಸುಬಾನ್ ಅಬ್ದುಲ್. ಇದರ ಬಗ್ಗೆ ಮಾಹಿತಿ ಬಂದಿತ್ತು. ಖುದ್ದಾಗಿ ನಾವುಗಳೇ ನ್ಯಾಯಬೆಲೆ ಅಂಗಡಿ ಪರಿಶೀಲನೆ ಮಾಡಿ ಫೋಟೋ ಸಮೇತ ತಮಗೆ ಮಾಹಿತಿಯನ್ನು ತಲುಪಿಸುತ್ತೇವೆ. ಅನೇಕ ಜನರಿಗೆ ನ್ಯಾಯಬೆಲೆ ಅಂಗಡಿ ಯಾವ ಸಮಯದಲ್ಲಿ ತೆರೆಯುತ್ತದೆ ಹಾಗೂ ಆ ತಿಂಗಳಿನಲ್ಲಿ ಯಾವ ಯಾವ ದಿನಸಿ ಪದಾರ್ಥಗಳನ್ನು ಎಷ್ಟು ಕೊಡುತ್ತದೆ ಎನ್ನುವ ವಿಷಯ ಗೊತ್ತೇ ಇರುವುದಿಲ್ಲ ಎಂಬುದು ಗಮನಿಸಬೇಕಾಗಿರುತ್ತದೆ. ಇದಕ್ಕೆ ಕಾರಣ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕಾರ್ಯನಿರ್ವಹಿಸುತ್ತಿರುವ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12ರ ತನಕ ಹಾಗೂ ಸಂಜೆ 4 ಗಂಟೆಯಿಂದ 8 ಗಂಟೆಯ ತನಕ ಎಂದು ಕೆಲವು ಗೋಡೆಗಳ ಮೇಲೆ ಕಂಡು ಬಂದಿದೆ. ಕೆಲವೊಂದು ಅಂಗಡಿಗಳ ಗೋಡೆಗಳ ಮೇಲೆ ಕಂಡು ಬಂದಿದೆ. ಆದರೆ ಆ ಫಲಕಗಳ ಸ್ಥಿತಿ ಹಾಳಾಗಿದೆ, ಎಲ್ಲವೂ ಹಾಳಾಗಿ ಪೂರ್ತಿ ಅಲಸೋಗಿದೆ, ಇತಿಹಾಸ ಕೂಡ ಸೇರಿದಂತಿದೆ. ಹಾಗೂ ಕೆಲವು ನ್ಯಾಯಬೆಲೆ ಅಂಗಡಿಗಳು ಸರಿಯಾದ ಸಮಯ ಪಾಲನೆ ಮಾಡುತ್ತಿಲ್ಲ ಎಂಬುದು ಗಮನಾರ್ಹವಾಗಿ ಪರಿಗಣಿಸಬೇಕಾದ ವಿಷಯ. ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರುವುದಾಗಿ ಪರಿಗಣಿಸಿದ್ದೇವೆ. ಹಾಗೂ ಸಹ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿಮ್ಮ ಗಮನಕ್ಕೆ ತರುತ್ತಿದೆ. ಇದನ್ನೆಲ್ಲ ಪರಿಶೀಲಿಸಿ ಆದಷ್ಟು ಬೇಗ ಸರಿಪಡಿಸಿ ನ್ಯಾಯಬದ್ಧವಾಗಿ ನಡೆದುಕೊಂಡು ಸೂಚನಾ ಫಲಕಗಳನ್ನು ಅಳವಡಿಸಿ ಅದರಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಯ ದಿನಾಂಕ ಹಾಗೂ ಪದಾರ್ಥಗಳ ಪಟ್ಟಿಯನ್ನು ತಪ್ಪದೇ ನಮೂದಿಸಬೇಕು ಎಂದು ಒತ್ತಾಯಿಸುತ್ತೇವೆ. ಅದರಲ್ಲಿ ಅನ್ನಭಾಗ್ಯ ನಾಮಫಲಕ